हरे श्रीनिवास पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। राघवेन्द्र स्वामी तम्मल्लि कष्टगळन्नु हेळ्कोंडु बंदिरतक्कंत एल्लरिगू कूड अवरवर इष्टार्थगळन्नु पूर्ण माडि कळिस्तारे। सामान्यरागिरतक्कंत ಜನರ ಅಭಿಪ್ರಾಯ ಏನಪ್ಪಂದರೆ ನಮ್ಮ ಇಷ್ಟಾರ್ಥಗಳನ್ನು ಯಾರು ಪೂರ್ಣ ಮಾಡ್ತಾರೋ ಅವರೇ ನಮ್ಮ ಪಾಲಿಗೆ ದೇವರು ಅಂತ ನಂಬೋದು ಸಹಜ. ಆದರೆ ಇದು ಪಾರಮಾರ್ಥಿಕ ದೃಷ್ಟಿಯಿಂದ ಸರಿಯಲ್ಲ, ಅದು ರಾಯರಿಗೂ ಇಷ್ಟವಾಗುವ ಮಾತಾಗೋದಿಲ್ಲ. ರಾಯರು ಗುರುಸ್ಥಾನೀಯರು, ಗುರುಗಳಾಗಿರ್ತಕ್ಕಂಥವರು, ಭಗವಂತನನ್ನು ತೋರಿಸೋದಕ್ಕೋಸ್ಕರವಾಗಿಯೇ ಗುರುಗಳಾಗಿ ಭೂಮಿಯಲ್ಲಿ ಅವತಾರ ಮಾಡಿರತಕ್ಕಂಥ ಮಹಾಜ್ಞಾನಿಗಳು. ಅವರು ನಾನು ದೇವರಲ್ಲ, ನಾನು ಭಗವಂತನ ಸೇವಕ, ಭಗವಂತ ಹೀಗಿರ್ತಾನೆ, ಭಗವಂತನನ್ನು ಈ ರೀತಿಯಾಗಿ ತಿಳಿಬೇಕು, ಈ ಮಾರ್ಗದಲ್ಲಿ ಭಗವಂತನನ್ನು ಕಾಣೋದಕ್ಕಾಗಿ ಸಾಧನೆ ಅಂದರೆ ಪ್ರಯತ್ನ ಮಾಡಬೇಕು ಅಂತ ಅವರು ಒಂದು ಕನ್ನಡಿಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಅವರು ಅದು ಏನು ಹೇಗೆ ವಿಚಾರ ಮಾಡೋಣ. ನಾವು ಭಗವಂತನ ಅವತಾರಗಳಲ್ಲಿ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ಬಹಳವಾಗಿ ನೋಡ್ತೀವಿ. ಕೃಷ್ಣ ಹಾಗೆ ಮಾಡಿದ, ಬೆಣ್ಣೆ ಕದ್ದ, ಇದು ಮಾಡಿದ, ಗೋಪಿಕಾಸ್ತ್ರೀಯರನ್ನು ಚುಡಾಯಿಸಿದ, ಏನೇನೋ ಎಷ್ಟು ಕೃಷ್ಣನ ಹೆಚ್ಚು ಕಮ್ಮಿ ಭಾಗವತದ ದಶಮಸ್ಕಂದ ಪೂರ್ವಾರ್ಧವೆಲ್ಲವೂ ಕೂಡ ಕೃಷ್ಣನ ಬಾಲ್ಯಲೀಲೆಗಳನ್ನು ಹೇಳುವುದರಲ್ಲೇ ಸರಿ ಹೋಗ್ತದೆ. ಆದರೆ ಮರ್ಯಾದ ಪುರುಷೋತ್ತಮನಾಗಿರ್ತಕ್ಕಂಥ ರಾಮನ ಬಾಲ್ಯಲೀಲೆಗಳು ಅಷ್ಟಾಗಿ ಕೇಳಿ ಬರೋದಿಲ್ಲ. ರಾಮನ ಚರಿತ್ರೆಯನ್ನು ತಿಳಿಸ್ತಕ್ಕಂಥ ವಾಲ್ಮೀಕಿ ರಾಮಾಯಣ ಮೊದಲನೇ ಕಾಂಡವನ್ನು ಬಾಲಕಾಂಡ ಅಂತ ಹೆಸರಿಸಿದ್ದಾರೆ, ಹೆಸರಿಟ್ಟಿದ್ದಾರೆ. ಆದರೆ ಅಲ್ಲಿ ರಾಮನ ಬಾಲ್ಯದ ವಿಶೇಷ ಉಲ್ಲೇಖಗಳೇನು ಕಂಡು ಬರೋದಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲದೇ ಇರತಕ್ಕಂಥ ಹಿರಿಯರು ಹೇಳ್ತಕ್ಕಂಥ ಒಂದು ರಾಮನ ಬಾಲಲೀಲೆ ಹೀಗಿದೆ. ಶರತ್ಕಾಲದ ಹುಣ್ಣಿಮೆ ದಿನ ನಿಶ್ಚಲವಾಗಿರ್ತಕ್ಕಂಥ ಆಗಸದಲ್ಲಿ ಚಂದ್ರ 16 ಕಲೆಗಳಿಂದ ಪೂರ್ಣನಾಗಿ ಶೋಭಿಸ್ತಾ ಇದ್ದಾನೆ. ಅರಮನೆಯ ಅಂಗಳದಲ್ಲಿ 2-3 ವರ್ಷದ ಮಗುವಾಗಿರ್ತಕ್ಕಂಥ ರಾಮ ತಮ್ಮಂದಿರ ಜೊತೆಗೆ ಅರಮನೆಯ ಅಂಗಳದಲ್ಲಿ ಆಟ ಆಡ್ತಾ ಇದ್ದಾನೆ. ಆಟ ಆಡೋ ಕಾಲಕ್ಕೆ ತಲೆ ಎತ್ತಿ ನೋಡಿದ ಚಂದ್ರ ದರ್ಶನವಾಯಿತು. ಚಂದ್ರನ ಆ ಒಂದು ಕಲೆ ತುಂಬಿರತಕ್ಕಂಥ ಆ ಬೆಳದಿಂಗಳು ರಾಮನಿಗೆ ಮನೋಹರವಾಯಿತು. ಅದು ಬೇಕು ಬೇಕು ಅಂತ ಅನಿಸ್ತು. ಆವಾಗ ಆ ಪಕ್ಕದಲ್ಲಿರ್ತಕ್ಕಂಥ ತಾಯಂದಿರನ್ನ ನನಗೆ ಆ ಚಂದ್ರ ಬೇಕು ಅಂತ ಕೇಳಿದ. ಪಕ್ಕದಲ್ಲಿರ್ತಕ್ಕಂಥ ತಾಯಂದಿರಾಗಲಿ ಎಲ್ಲರೂ ಹೇಳಿದರು, ಇಲ್ಲಪ್ಪ ಚಂದ್ರ ಬರ್ತಾನೆ, ಇಲ್ಲೇ ಇರ್ತಾನೆ, ಏನಾದರೂ ಎಷ್ಟು ಸಮಾಧಾನ ಮಾಡಿದರೂ ಕೂಡ ಕೊನೆಗೆ ಅದು ಹಠವಾಗಿ ಪರಿಣಾಮ ಆಯಿತು. ಆ ಚಂದ್ರ ಬೇಕೇ ಬೇಕು ನನಗೆ, ಆ ಚಂದ್ರ ಬೇಕೇ ಬೇಕು ಅಂತ ರಾಮ ಹಠ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತೆ. ಇದು ರಾಜನವರಿಗೂ ಸುದ್ದಿ ಹೋಯಿತು. ರಾಜನಾದ ದಶರಥ ಈ ರೀತಿಯಾಗಿ ರಾಮ ಹಠ ಮಾಡ್ತಾ ಇದ್ದಾನೆ. ಯಾಕಂದರೆ ರಾಮ ಸಾಮಾನ್ಯವಾಗಿ ಸೌಮ್ಯವಾಗಿರ್ತಕ್ಕಂಥ ಕೂಸು, ಎಲ್ಲಿ ಹೆಚ್ಚು ಹಠ ಮಾಡಿ ಇದು ಮಾಡಿ ಗಲಾಟೆ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅಂಥ ಹುಡುಗ ಬಹಳ ಹೊತ್ತಾಯಿತು ಹಠ ಮಾಡ್ತಾ ಇದ್ದಾನೆ ಅಂತ ಸುದ್ದಿ ಕೇಳಿದ ತಕ್ಷಣ ದಶರಥ ತನ್ನ ಸಖ ಮತ್ತು ಮಂತ್ರಿಯಾಗಿರ್ತಕ್ಕಂಥ ಸುಮಂತನ ಜೊತೆಗೆ ಧಾವಿಸಿ ಬಂದ. ಆ ಮಗುವಾಗಿರ್ತಕ್ಕಂಥ ರಾಮಚಂದ್ರ ತಂದೆಯನ್ನು ನೋಡಿ ಆ ಚಂದ್ರನ ನನಗೆ ತರಿಸಿಕೊಡು, ಆ ಚಂದ್ರ ಬೇಕು ನನಗೆ ಅಂತ ಇನ್ನ ಹಠ ಜೋರು ಮಾಡಿದ. ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಏನು ತೋಚಿದೆ ಆಯಿತು, ಏನು ಮಾಡಬೇಕು, ಈ ಮಗುವಿನ ಅಳು ಹೇಗೆ ನಿಲ್ಲಿಸಬೇಕು, ಯಾರಿಗೂ ಅರ್ಥನೇ ಆಗಲಿಲ್ಲ. ಆಗ ಮಂತ್ರಿಯಾಗಿರ್ತಕ್ಕಂಥ ಸುಮಂತನಿಗೆ ಒಂದು ಉಪಾಯ ಹೊಳೆಯಿತು.
ಒಂದು ಸುಮಾರು ದೊಡ್ಡದಾಗಿರ್ತಕ್ಕಂಥ ಒಂದು ಕನ್ನಡಿಯನ್ನು ತರಿಸಿದ. ಅದು ರಾಮನ ಹತ್ತಿರ ಆ ಕನ್ನಡಿಯನ್ನು ಇಡ್ತಕ್ಕಂಥವನಾದ. ಆ ಕನ್ನಡಿಯಲ್ಲಿ ಆಕಾಶದಲ್ಲಿರ್ತಕ್ಕಂಥ ಚಂದ್ರನ ಪ್ರತಿಬಿಂಬ ಬೀಳುವಂತೆ ಅದನ್ನು ಆ ರೀತಿಯಾಗಿ ತಿರುಸಿ ಇಟ್ಟ. ಯಾವಾಗ ಆಕಾಶದಲ್ಲಿರ್ತಕ್ಕಂಥ ಚಂದ್ರ ತನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಕನ್ನಡಿಯಲ್ಲಿ ಚಂದ್ರ ಕಾಣಿಸಿದ್ನೋ ಆ ಮಗುವಾಗಿರ್ತಕ್ಕಂಥ ರಾಮನಿಗೆ ಓ ಆನಂದವೋ ಆನಂದ. ಕೈ ಚಪ್ಪಾಳೆ ತಟ್ಟಿ ಹಿರಿ ಹಿರಿ ಹಿಗ್ಗಿದ್ದಂತೆ. ಅದುವರೆಗೂ ಅಷ್ಟು ಹಠ ಮಾಡ್ತಕ್ಕಂಥ ರಾಮ ಪ್ರಶಾಂತನಾದ. ಎಲ್ಲರ ಮನಸ್ಸು ತಣ್ಣಗಾಯಿತು. ಸುಮಂತನ ಉಪಾಯ ಫಲಿಸ್ತು ಅಂತ ಹೇಳ್ತಿದ್ದಾರೆ. ಈ ಕಥೆಯಲ್ಲಿ ಬರ್ತಕ್ಕಂಥ ಚಂದ್ರ ಎಲ್ಲೋ ದೂರ ಇರ್ತಕ್ಕಂಥ ಚಂದ್ರ. ಆ ಚಂದ್ರನನ್ನ ಮಗುವಾದ ರಾಮಚಂದ್ರ ಹತ್ತಿರಕ್ಕೆ ಬರಬೇಕು ಅಂತ ಅಪೇಕ್ಷೆ ಪಟ್ಟ. ಅದಕ್ಕೆ ಕನ್ನಡಿ ಉಪಾಧಿಯಾಗಿ ಸಹಕಾರ ಮಾಡಿತು. ಅದರಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ, ಆದರೆ ಪ್ರತಿನಿತ್ಯ ಅನುಭವದಲ್ಲಿ ಮಾನವಾತೀತವಾಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ, ಅದನ್ನು ದೇವರಂತ ಅನ್ಬೋದು ಅಥವಾ ಏನಾದರೂ ಅಂದ್ಕೊಳ್ಳಿ, ಒಂದು ವ್ಯಕ್ತಿ ಇದ್ದಾನೆ ಅವನನ್ನು ಕಾಣಬೇಕು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಆ ರೀತಿಯಾಗಿ ಇರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಅವನನ್ನೇ ದೇವರು ದೇವರು ಅಂತ ನಾವು ಕರೆದಿದ್ದೇವೆ. ಅಂಥ ದೇವರನ್ನು ಹೇಗೆ ತಿಳಿಬೇಕು ನಾವು? ಅಖಿಲಾಮ್ನಾಯಿಕ ವೇದ್ಯೋ ಹರಿಹಿ ಅಂತ ಹೇಳಿದ್ದಾರೆ. ಅಂದರೆ ಭಗವಂತನನ್ನು ತಿಳಿಸಬೇಕು, ತಿಳಿಸ್ತಕ್ಕಂಥದ್ದು ಯಾವ ಸಾಹಿತ್ಯಪ್ಪ ಅಂತಂದರೆ ಅಪೌರುಷೇಯವಾಗಿರ್ತಕ್ಕಂಥ ವೇದಗಳೇ ಭಗವಂತನ ಬಗ್ಗೆ ತಿಳಿಸ್ತಕ್ಕಂಥ ಸಾಹಿತ್ಯವಾಗಿದೆ ಅಂತ ಹೇಳ್ತಾರೆ. ಆ ವೇದ ಆದರೂ ಕೂಡ ಏನಪ್ಪ ಒಂದು ಪುಸ್ತಕನ ಒಂದಿಷ್ಟು ಭಾಗನ ಅಂತೀಯ, ಅನಂತ ವೈ ವೇದಾಹ ಅಂತಾರೆ ಹೇಳ್ತಾರೆ. ಅಪಾರವಾಗಿರ್ತಕ್ಕಂಥ ವೇದ ಭಾಗ, ಅದರಲ್ಲಿ ಆ ಹೇಳ್ತಕ್ಕಂಥ ವಿಷಯಗಳನ್ನು ತಿಳ್ಕೊಂಡು ನಾವು ಭಗವಂತನನ್ನು ಅರಿಬೇಕು. ಇದು ಕಾಲಕಾಲಕ್ಕೆ ಜ್ಞಾನದ ಹ್ರಾಸವಾದಾಗ ಆ ರೀತಿಯಾಗಿ ವೇದಗಳನ್ನು ನೇರವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಕುಂಠಿತವಾದಾಗ ವೇದವ್ಯಾಸ ದೇವರು ಅವತಾರ ಮಾಡಿ ವೇದಗಳ ಅರ್ಥಗಳನ್ನು ನಿರ್ಣಯ ಮಾಡೋದಕ್ಕೋಸ್ಕರವಾಗಿಯೇ 564 ಬ್ರಹ್ಮಸೂತ್ರಗಳನ್ನು ರಚನೆ ಮಾಡತಕ್ಕಂಥವರಾದರು. ಅದೇ ರೀತಿಯಾಗಿ ಕಥಾರೂಪವಾಗಿ ಹೇಳಿದರೆ ಜನರಿಗೆ ಪ್ರಮೇಯಗಳ ಅರ್ಥ ಸುಲಭವಾಗಿ ತಿಳಿಸಬಹುದು ಅಂಥೇಳಿ 18 ಪುರಾಣಗಳನ್ನು ವೇದಗಳಲ್ಲಿ ಬರತಕ್ಕಂಥ ಸಂದೇಶಗಳನ್ನು ವೇದಗಳಲ್ಲಿ ಬರತಕ್ಕಂಥ ಪ್ರಮೇಯಗಳನ್ನು ತಿಳಿಸೋದಕ್ಕೋಸ್ಕರವಾಗಿ ಕಥಾರೂಪವಾಗಿ 18 ಪುರಾಣಗಳನ್ನು ರಚನೆ ಮಾಡತಕ್ಕಂಥವರಾದರು. ಈ ರೀತಿಯಾಗಿ ಜ್ಞಾನ ಪರಂಪರೆಯನ್ನು ವೇದವ್ಯಾಸ ದೇವರು ಏನು ಜನರಿಗೆ ಎಲ್ಲರಿಗೂ ಮುಟ್ಟಬೇಕು ಅಂತ ಪ್ರಾರಂಭ ಮಾಡಿದ್ರಲ್ಲ, ಆ ಒಂದು ವೇದವ್ಯಾಸ ದೇವರು ಮಾಡಿರ್ತಕ್ಕಂಥ 564 ಬ್ರಹ್ಮಸೂತ್ರಗಳಿಗೆ 21 ಭಾಷ್ಯಗಳು ಅಂದರೆ ಅದರ ಮೇಲೆ ವ್ಯಾಖ್ಯಾನಗಳು ಬರ್ತಕ್ಕಂಥವಾದವು. ಕೊನೆಯಲ್ಲಿ 22 ವ್ಯಾಖ್ಯಾನ ಮುಖ್ಯ ಪ್ರಾಣದೇವರ ಅವತಾರವಾಗಿರ್ತಕ್ಕಂಥ ಮಧ್ವಾಚಾರ್ಯರು ಮಾಡಿರ್ತಕ್ಕಂಥದ್ದು. ಮಧ್ವಾಚಾರ್ಯರು ಭಗವಂತ ಸರ್ವೋತ್ತಮ, ಜೀವಿಗಳೆಲ್ಲರೂ ಕೂಡ ಪರಸ್ಪರ ತಾರತಮ್ಯ ಉಳ್ಳಂಥವರು, ಜಗತ್ತು ಪಂಚಭೇದಗಳಿಂದ ಕೂಡಿದ್ದಾಗಿದೆ, ಜಗತ್ತು ಸತ್ಯವಾಗಿದೆ, ಇದೇ ಮೊದಲಾಗಿರ್ತಕ್ಕಂಥ ವೇದೋಕ್ತವಾಗಿರ್ತಕ್ಕಂಥ ವಿಷಯಗಳನ್ನು ಬ್ರಹ್ಮಸೂತ್ರದ ದ್ವಾರ ಯಾವ ರೀತಿಯಾಗಿ ವೇದವ್ಯಾಸದೇವರು ನಿರ್ಣಯ ಮಾಡಿದ್ದಾರೆ ಅಂತ ಅದಕ್ಕೆ ಭಾಷ್ಯ ಬರೀತ. ಅದೇ ರೀತಿಯಾಗಿ ಸರ್ವ ಮೂಲಗಳು ಅಂತ ಗ್ರಂಥಗಳನ್ನು ಬರಿತಕ್ಕಂಥವರಾಗಿದ್ದಾರೆ. ಮಧ್ವಾಚಾರ್ಯರು ತೋರಿಸಿರ್ತಕ್ಕಂಥ ಮಾರ್ಗದಲ್ಲೇ ಟೀಕಾಚಾರ್ಯರು, ಚಂದ್ರಿಕಾಚಾರ್ಯರು, ಶ್ರೀಪಾದರಾಜರು, ರಾಘವೇಂದ್ರ ಸ್ವಾಮಿಗಳೇ ಮೊದಲಾಗಿರ್ತಕ್ಕಂಥ ಜ್ಞಾನಿಗಳು ಆ ಗ್ರಂಥಗಳಿಗೆ ವ್ಯಾಖ್ಯಾನಗಳನ್ನು ವಿಸ್ತೃತವಾಗಿ ಬರಿತಕ್ಕಂಥವರಾಗಿ ಸಾಧಕ ಜನರಿಗೆ ಆ ಭಗವಂತನ ಬಗ್ಗೆ ಸರಿಯಾಗಿರ್ತಕ್ಕಂಥ ಜ್ಞಾನ ಸಿಕ್ಕು ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬ ಪರಂಪರೆಯನ್ನು ಬೆಳೆಸ್ಕೊಂಡು ಬರ್ತಕ್ಕಂಥವರಾದರು.
ಇವೆಲ್ಲವಕ್ಕೇನಂತಾರಂದರೆ ದರ್ಶನ ದರ್ಶನ ಶಾಸ್ತ್ರಗಳು ಶಾಸ್ತ್ರಗಳು ಅಂತ ಹೇಳ್ತಾರೆ. ಈ ಶಾಸ್ತ್ರಗಳು ಅನ್ನೋದೇ ಕನ್ನಡಿ. ರಾಘವೇಂದ್ರ ಸ್ವಾಮಿಗಳು ಆದರೂ ಕೂಡ 48 ಗ್ರಂಥಗಳನ್ನು ರಾಘವೇಂದ್ರ ಸ್ವಾಮಿಗಳು ಸಂಸ್ಕೃತದಲ್ಲಿ ಈ ಆಚಾರ್ಯರ ವೇದಾಂತದ ಬಗ್ಗೆ ಬರಿತಕ್ಕಂಥವರಾಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಕನ್ನಡಿ ಕೊಟ್ಟಿದ್ದಾರೆ ಅಂತ ಪ್ರಾರಂಭದಲ್ಲಿ ಹೇಳ್ಕೊಂಡ್ವಲ್ಲ, ಇದೇ ಅವರ ಗ್ರಂಥಗಳೇ. ರಾಘವೇಂದ್ರ ಸ್ವಾಮಿಗಳು ದೇವರು ಕಾಣುವ ಕನ್ನಡಿ ಆಗಿ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಪ್ರತಿನಿತ್ಯನೂ ನಲ್ಲೂ ಕೂಡ ಮಾನವ ಬೆಳಗ್ಗೆ ಹಾಸಿಗೆಯಿಂದ ಹೇಳ್ತಾ ಇರಲಿಕ್ಕೇನೆ ಕೆಲವು ಶುಭ ವಸ್ತುಗಳನ್ನು ನೋಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಎರಡು ಕೈಗಳನ್ನು ಇದು ಮಾಡಿಕೊಂಡು ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರ ಮೂಲೇತು ಗೋವಿಂದ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ತೀವಲ್ಲ, ಅನಂತರದಲ್ಲಿ ಸೂರ್ಯ, ಆಕಳ, ಬ್ರಾಹ್ಮಣ, ಕನ್ನಡಿ, ಇವೇ ಮೊದಲಾಗಿರ್ತಕ್ಕಂತಹ ವಸ್ತುಗಳನ್ನು ದರ್ಶನ ಮಾಡಬೇಕು ನೋಡಬೇಕು ಅಂತ ಶಾಸ್ತ್ರ ವಿಹಿತವಾಗಿರ್ತಕ್ಕಂಥ ವಿಚಾರ. ಈಗ ನಮ್ಮ ಕೈಯಲ್ಲಿರ್ತಕ್ಕಂಥ ಕನ್ನಡಿಯನ್ನು ನಾವು ನೋಡಿಕೊಂಡ್ರೆ ಅದರಲ್ಲಿ ನಮ್ಮ ಮುಖ ಮಾತ್ರ ಕಾಣಿಸ್ತದೆ. ಆದರೆ ರಾಘವೇಂದ್ರ ಸ್ವಾಮಿಗಳೇ ಮೊದಲಾಗಿರ್ತಕ್ಕಂಥ ಜ್ಞಾನಿಗಳು ಕೊಟ್ಟಿರ್ತಕ್ಕಂಥ ಕನ್ನಡಿ ಅದಲ್ಲ, ಈ ಗ್ರಂಥಗಳು ಅಂತಕ್ಕಂಥ ಕನ್ನಡಿ. ಆ ಕನ್ನಡಿಯನ್ನು ನಾವು ಪ್ರತಿನಿತ್ಯದಲ್ಲೂ ಕೂಡ ನೋಡುವ ಅಭ್ಯಾಸ ಮಾಡಿಕೊಂಡ್ರೆ ವೇದಗಳು ಭಗವಂತ ಎಲ್ಲಿದ್ದಾನೆ ಅಂತ ಹೇಳ್ತವ ಅಂದರೆ ತದ್ದೂರೇ, ಅವನು ಬಹಳ ದೂರದಲ್ಲಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಹತ್ರ ಬರೋಲ್ವಾ ಅಂತಂದರೆ ತದ್ವಂತಿಕೆ, ಅವನು ನಿನ್ನ ಹತ್ರನೂ ಬರ್ತಾನೆ ಅವನು ಅಂತ ಹೇಳ್ತಾರೆ. ಹಾಗೆ ಆದರೆ ಈ ಒಂದು ಜ್ಞಾನಿಗಳು ಕೊಟ್ಟಿರುವ ಈ ಕನ್ನಡಿಯನ್ನು, ಈ ಗ್ರಂಥಗಳಂತಕ್ಕಂತಹ ಕನ್ನಡಿಯನ್ನು ನಿತ್ಯ ನೋಡುವ ಅಭ್ಯಾಸ ಮಾಡಿದರೆ ಎಲ್ಲೋ ದೂರದಲ್ಲಿದ್ದಾನೆ ಅಂತ ನಾವು ತಿಳಿಯುವ ಭಗವಂತ ನಮ್ಮ ಅಂತರಂಗದಲ್ಲೇ ಕಾಣುವ ಭಾಗ್ಯ ನಮ್ಮದಾಗುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ಭಾರತದ ಸನಾತನ ಧರ್ಮವನ್ನು ತಿಳಿಸ್ತಕ್ಕಂಥ ರಾಮಾಯಣ, ಮಹಾಭಾರತ, ಭಾಗವತ ಇವೆಲ್ಲವೂ ಕೂಡ ಕನ್ನಡಿಗಳೇ. ರಾಘವೇಂದ್ರ ಸ್ವಾಮಿಗಳು ರಾಮಾಯಣ 24,000 ಶ್ಲೋಕಾತ್ಮಕವಾಗಿರ್ತಕ್ಕಂಥ ವಾಲ್ಮೀಕಿ ರಾಮಾಯಣವನ್ನು ಜನರಿಗೆ ಅನುಕೂಲವಾಗಲಿ, ಪ್ರತಿನಿತ್ಯದಲ್ಲೂ ಕೂಡ ರಾಮಾಯಣ ಪಾರಾಯಣ ಮಾಡಿದ ಪುಣ್ಯ ಬರಲಿ ಅಂತೇಳಿ ಕೇವಲ 12 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಅದರಂತೆ ಭಾಗವತದ ಮುಖ್ಯ ಭಾಗವಾದ ಕೃಷ್ಣನ ಕಥೆಯನ್ನು ರಾಘವೇಂದ್ರ ಸ್ವಾಮಿಗಳವರು 28 ಶ್ಲೋಕದಲ್ಲಿ ಶ್ರೀಕೃಷ್ಣ ಚಾರಿತ್ರ ಮಂಜರಿ ಅಂಥೇಳಿ ಶ್ಲೋಕಾತ್ಮಕವಾಗಿ ಕೊಟ್ಟಿರ್ತಕ್ಕಂಥವರಾಗ್ತಾರೆ. ಇವೆಲ್ಲವನ್ನೂ ಕೂಡ ನಾವು ಪ್ರತಿನಿತ್ಯದಲ್ಲೂ ಕೂಡ ಪಾರಾಯಣ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಆ ರಾಮಾಯಣ ಮಹಾಭಾರತ ಭಾಗವತಗಳ ಕಥೆಗಳನ್ನು ಶ್ರವಣ ಮಾಡೋದಾಗಲಿ, ಅಥವಾ ಆ ಕಥೆಯ ಪುಸ್ತಕಗಳನ್ನು ಓದೋದಾಗಲಿ ನಾವು ಮಾಡಿದ್ದೇ ಆದರೆ ಅದು ಅವರು ಕೊಟ್ಟಿರ್ತಕ್ಕಂಥ ಕನ್ನಡಿಯ ಉಪಯೋಗವನ್ನು ನಾವು ಸಾರ್ಥಕ ಮಾಡಿಕೊಂಡಂತಾಗುತ್ತೆ. ತದ್ವಾರ ರಾಯರ ಅನುಗ್ರಹನೂ ಆಗುತ್ತೆ. ರಾಯರ ದ್ವಾರ ಮುಖ್ಯ ಪ್ರಾಣಾಂತರ್ಗತ ಆ ಭಗವಂತನ ಅನುಗ್ರಹ ಹೊಂದೋದಕ್ಕೆ ಸುಗಮವಾಗುತ್ತೆ ಅಂತ ಹೇಳ್ತಾ ಹರೇ ಶ್ರೀನಿವಾಸ.